ನಿನ್ನ ಪರೀಕ್ಷೆ ಚೆನ್ನಾಗಾಯ್ತೇನಪ್ಪ. ಅಣ್ಣ, ಪರೀಕ್ಷೆ ಏನು ಚೆನ್ನಾಗಿ ಆಗಿದೆ, ಆದರೆ ಈಗಿನ ಪರಿಸ್ಥಿತಿ ನಿನಗೇನು ಹೊಸದಲ್ಲ. ಹೌದು ತಾನೆ ನೋಡು ಶಿವರಾಜ್, ನಾವಿಬ್ಬರು ಯಾರ ಮುಂದಿಗೂ ತಲೆ ತೆಗೆಸಿ ನಿಂತವರಲ್ಲ. ಅಂದಾಗ ನಾನು ಬೇಡವೆಂದರೆ ದೇಶ ಸೇವೆ ಮಾಡಬೇಕೆಂಬ ಹಠ ನಿನ್ನದು, ಅದಕ್ಕೆ ನನ್ನ ಅಭ್ಯಂತರವೇನಿಲ್ಲ. ಆದರೆ ನೀನು ಆದರೆ ಎಂಬ ಮಾತೇಕೆ ಅಣ್ಣ? ಶಿವರಾಜ್, ಇನ್ನೊಂದು ವರ್ಷ ಕಳೆದರೂ ಚಿಂತೆ ಇಲ್ಲ. ನೀನು ಪ್ರಾಮಾಣಿಕವಾಗಿ IPS ಪರೀಕ್ಷೆ ಪಾಸ್ ಮಾಡಬೇಕು, ಅಷ್ಟೇ ಪ್ರಾಮಾಣಿಕವಾಗಿ ದೇಶ ಸೇವೆ ಮಾಡಬೇಕು. ಅಣ್ಣ, ನ್ಯಾಯ ನೀತಿ ಅಂದರೆ ಸುರಪ್ಪ ಎಂದು ಸುತ್ತು ಹತ್ತು ಹಳ್ಳಿ ಜನರು ಹೇಳುತ್ತಿರುವಾಗ ನಿನ್ನ ತಮ್ಮನಾದ ನಾನು ನಿನಗೆ ಎಂದಿಗೆ ಅಪ್ರಮಾಣಿಕವಾಗಿ ನಡೆದುಕೊಳ್ಳಲಾರಣ್ಣ. ಈ ಮಾತು ಸತ್ಯ ಅಣ್ಣ, ಸತ್ಯ. ಅಯ್ಯೋ ಮಾವ, ನಿಮ್ಮಿಬ್ಬರಿಗೂ ಮಾತು ಸಿಕ್ಕರೆ ಸಾಕು, ಹೊಟ್ಟೆ ಹಶವಾಗಿದ್ದು ನೆನಪಿರೋದಿಲ್ವಾ ನಿಮ್ಗೆ? ಆಯ್ತಿಲ್ಲದಕ್ಕ ಮನೆ ತುಂಬಾ ಹಶವಾಗಿದೆ, ಊಟ ಮಾಡಿ. ನಾನು ನಿನಗೊಂದು ವಿಷಯ ಹೇಳಬೇಕು, ನಿನಗೇನು ಬೇಸರವಿಲ್ಲ ತಾನೆ? ಯಾಕಣ್ಣ, ಈ ರೀತಿ ಮಾತನಾಡುವ ನನ್ನ ಅಣ್ಣ ನನಗೆಂದಿಗೆ ಬೇಸರ ಪಡಿಸುವನಲ್ಲ. ಅದೇನು ಹೇಳಣ್ಣ? ಅದು ಬೇಡ ಬಿಡಿ ಶಿವರಾಜ್, ಮತ್ತೆ ಸಮಯ ಸಿಕ್ಕಾಗ ಹೇಳ್ತೀನಿ. ಯಾಕಣ್ಣ, ಈ ನಿನ್ನ ತಮ್ಮನ ಮೇಲೆ ನಿನಗೆ ವಿಶ್ವಾಸವೇ ಇಲ್ಲವೇ? ಶಿವರಾಜ್, ಹಾಗೆಲ್ಲ ಮಾತನಾಡಬೇಡ. ನನಗೆ ನೀನು ಮತ್ತು ರಾಧಿಕಾ ಇಬ್ಬರನ್ನು ಬಿಟ್ಟು ಮಾತಾಡಿದ್ದಾರೆ. ಶಿವರಾಜ್, ಬಡತನದಲ್ಲಿ ಬೆಳೆದು ಸಾಕಷ್ಟು ಸಾಲಿ ಕಲಿತು ನೌಕರಿ ಸಿಗಲಾರದೆ ನಮ್ಮ ಫ್ಯಾಕ್ಟರಿಯಲ್ಲಿ ಕೂಲಿ ಹಾಳಾಗಿ ದುಡಿತಿರುವ ಒಂದು ಹೆಣ್ಣಿದ್ದಾಳೆ. ಅವಳನ್ನು ನಾನು ಮದುವೆ ಆಗಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಅದಕ್ಕೆ ನೀನು ಮತ್ತು ರಾಧಿಕಾ ಒಪ್ಪಿದರೆ ಮಾತ್ರ. ಅಣ್ಣ, ಒಂದು ಬಡತನದಲ್ಲಿ ಬೆಳೆದ ಹೆಣ್ಣನ್ನು ನೀನು ಕೈ ಹಿಡಿದು ಅವಳ ನಮ್ಮ ಮನೆಯ ಮಹಾಲಕ್ಷ್ಮಿ ಆಗಿ ಬಂದಳು, ನಮ್ಮ ಮನೆಯ ಬೆಳಗುವ ದೇವತೆ ಆಗುತ್ತಾಳೆ. ಶಿವರಾಜ್, ನಿನ್ನ ಮಾತು ನಿಜ ತಾನೆ, ನಾನು ಈಗಲೇ ಹೋಗಿ ಕರೆದುಕೊಂಡು ಬರುತ್ತೇನೆ. ಅಣ್ಣ ನಿಂತ್ಕೋ, ಅಣ್ಣ ನಿಂತ್ಕೋ. ಹತ್ತಿಗೆ ನೋಡಲಕ್ಕೆ ಇಷ್ಟೊಂದು ಅವಸರವೇ? ಮೊದಲ ಊಟ ಮಾಡೋಣ, ಆಮೇಲೆ ಪಂಚಾಂಗ ನೋಡಿ ಕರೆದುಕೊಂಡು ಬರೋಣ. ಶಿವರಾಜ್, ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ನಕ್ಕು ನಲಿದಾಡೋಣ. ಹಾಗಲೇ ಅಣ್ಣ.